ದೃಶ್ಯಂ ಎಂಬ ಪಾಠದ ಶ್ರೋತೃಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಿಂದಿನ ತರಗತಿಯಲ್ಲಿ ಭಾಸನ ಸ್ವಪ್ನವಾಸವದತ್ತಂ ಎಂಬ ನಾಟಕದ ಪೂರ್ವ ಕಥೆಗಳನ್ನು ಕೇಳಿಕೊಂಡು ನಮ್ಮ ಪಾಠ್ಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಥೆ ಎಲ್ಲಿ ಪ್ರಾರಂಭ ಆಗ್ತದೆ ಎನ್ನುವುದನ್ನು ವಿಶದವಾಗಿ ವಿವರಿಸಿದ್ದೇನೆ ಸಮುದ್ರ ಗ್ರಹಕದಲ್ಲಿ ರಾಜ ಉದಯನ ವತ್ಸರಾಜ ಆನಂತರ ವಿದೂಷಕ ಇವರಿಬ್ಬರು ಪ್ರವೇಶ ಮಾಡಿದ್ದಾರೆ ಪದ್ಮಾವತಿ ಇನ್ನೂ ಕೂಡ ಪ್ರವೇಶ ಮಾಡಲಿಲ್ಲ ಅಲ್ಲಿಗೆ ಬರಲಿಲ್ಲ ಶಿರೋವೇದನೆಯಿಂದ ಬಳಲುತ್ತಾ ಇರುವ ಪದ್ಮಾವತಿ ಅಲ್ಲಿ ಬರಲಿಲ್ಲ ಅವಳ ನಿರೀಕ್ಷೆಯನ್ನು ಮಾಡ್ತಾ ರಾಜ ಹಾಸಿಗೆಯಲ್ಲಿ ಕೂತ್ಕೊಂಡಿದ್ದಾನೆ ಹಾಗೆ ಕೂತ್ಕೊಂಡಿದ್ದಾಗ ಸ್ವಾಭಾವಿಕವಾಗಿ ಅವನಿಗೆ ನಿದ್ರೆ ಅನ್ನೋದು ಬರಲಿಕ್ಕೆ ಪ್ರಾರಂಭ ಆಗತ್ತೆ ಅವನು ವಿದೂಷಕನ ಹತ್ರ ಒಂದು ಕಥೆಯನ್ನು ಹೇಳಬೇಕು ಎಂಬ ತನ್ನ ಕೋರಿಕೆಯನ್ನು ಇಡ್ತಾನೆ ವಿದೂಷಕ ಕಥೆ ಹೇಳ್ತೇನೆ ಆದರೆ ನನ್ನ ಕಥೆ ಮುಂದುವರೆದ ಹಾಗೆ ನೀನು ಹೋ ಅಂತ ನನಗೆ ಉತ್ತರ ಹೇಳ್ತಾ ಇರಬೇಕು ಅಂತ ಹೇಳ್ತಾನೆ ಅಂತ ಅಲ್ಲಿಯವರೆಗಿನ ಕಥೆಯನ್ನು ಹಿಂದಿನ ಪಾಠದಲ್ಲಿ ನಾವು ನೋಡಿದ್ದೇವೆ ಇವತ್ತು ಆ ದೃಶ್ಯದಿಂದ ಮುಂದಿನ ಭಾಗವನ್ನು ನಾವು ನೋಡ್ತಾ ಬರೋಣ ಸ್ವಪ್ನ ದೃಶ್ಯಂ ಅಂತ ಪಾಠದ ಶೀರ್ಷಿಕೆ ನಾವಿಟ್ಟಂತಹ ಶೀರ್ಷಿಕೆ ಇದು ಸ್ವಪ್ನದ ದೃಶ್ಯ ಸ್ವಪ್ನದಲ್ಲಿ ರಾಜ ಕನವರಿಸುವಂತಹ ದೃಶ್ಯ ಬಹಳ ಮಾರ್ಮಿಕವಾದ ದೃಶ್ಯ ಅದೊಂದು ಘಟನೆಯನ್ನು ನಿಮಗೆ ತಿಳಿಸಬೇಕು ಎನ್ನುವ ದೃಷ್ಟಿಯಿಂದ ಈ ಪಾಠವನ್ನು ಇಟ್ಟಿದ್ದೇವೆ ವಿದೂಷಕ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ರಾಜ ಮಲಗಿದ್ದಾನೆ ಹಾಸಿಗೆಯಲ್ಲಿ ನಿದ್ರೆ ಬರ್ತಾ ಇದೆ ಅಂತ ಮಲಗಿದ್ದಾನೆ ನಮ್ಮಲ್ಲೆಲ್ಲ ಸಂಪ್ರದಾಯ ಉಂಟು ಕ್ರಮ ಉಂಟು ಮಕ್ಕಳಿಗೆ ನಿದ್ದೆ ಬರೆಸ್ಬೇಕಾದ್ರೆ ಕಥೆ ಹೇಳಬೇಕು ಅಂತ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಾ ಇದ್ದರೆ ಹಾಗೆ ನಿದ್ದೆ ಮಾಡ್ತಾರೆ ಕಥೆ ಕೇಳ್ತಾ ಕೇಳ್ತಾ ನಿದ್ದೆಯನ್ನು ಮಾಡ್ತಾರೆ ಅವರು ಹಾಗೆ ರಾಜ ಕಥೆ ಹೇಳಬೇಕು ಅಂತ ಹೇಳಿದ ವಿದೂಷಕ ಕಥೆಯನ್ನು ಪ್ರಾರಂಭ ಮಾಡ್ತಾನೆ ಅಸ್ಥಿ ನಗರಿ ಉಜ್ಜಯಿನಿ ನಾಮ ಅಂತ ಅಸ್ಥಿ ನಗರಿ ಉಜ್ಜಯಿನಿ ನಾಮ ಅಂದರೆ ಉಜ್ಜಯಿನಿ ಎಂಬ ಹೆಸರಿನ ಒಂದು ನಗರ ಇದೆ ತತ್ರ ಅಧಿಕ ಯುದಕ ಸ್ನಾ ವರ್ತಂತೆ ಕಿಲ ತತ್ರ ಅಲ್ಲಿ ಅಧಿಕ ರಮಣೀಯಾನಿ ತುಂಬ ಸುಂದರವಾದ ಉದಕಸ್ನಾನೇ ಸರೋವರಗಳು ಕೊಳಗಳು ಸ್ನಾನ ಮಾಡುವಂತಹ ನೀರುಗಳುಳ್ಳಂತಹ ಪ್ರದೇಶಗಳು ಉದಕಸ್ನಾನೇ ವರ್ತಂತೆ ಕಿಲ ಇವೆಯಷ್ಟೇ ಅಂತ ಹೇಳಿದ ಈ ಕಥೆಯನ್ನು ಕೇಳ್ತಾ ಮಲಗಿಕೊಂಡ ರಾಜನಿಗೆ ಕಥಂ ಉಜ್ಜಯಿನಿ ನಾಮ ಅಂತ ಕೇಳ್ತಾನೆ ಏನು ಉಜ್ಜಯಿನಿ ಅಂತ ಹೆಸರನ್ನು ಊರಿನ ಕಥೆಯನ್ನು ಪ್ರಾರಂಭ ಮಾಡಿದೆಯಾ ಕಥಂ ಉಜ್ಜಯಿನಿ ನಾಮ ಇವತ್ತಿನ ಮಧ್ಯಪ್ರದೇಶದಲ್ಲಿ ಬರುವ ಉಜ್ಜಯಿನ್ ಎನ್ನುವಂತಹ ಊರಿದೆಯಲ್ಲ ಅದೇ ಉಜ್ಜಯಿನಿಯನ್ನು ಕುರಿತು ಹೇಳ್ತಾ ಇರುವಂತಹ ಕಥೆ ಇದು ಕಥಂ ಉಜ್ಜಯಿನಿ ನಾಮ ಏನು ಉಜ್ಜಯಿನಿ ಎಂಬ ಹೆಸರ ಅಂತ ಕೇಳಿದೆ ಆ ಮಾತಿನ ಧಾಟಿಯನ್ನು ಕೇಳಿದಂತಹ ವಿದೂಷಕ ಹೇಳ್ತಾನೆ यद्यनिप्रेता कथा अन कथयिष्या यदि एषा कथा अन कथय यदि वंदो अनभिप्रेता एषा कथा कथा ई कथयु अनभिप्रेता न अभिप्रेता अनभिप्रेता ಅಭಿಪ್ರೇತ ಇಷ್ಟವಾದದ್ದು ಅನಭಿಪ್ರೇತ ಇಷ್ಟವಲ್ಲದೆ ಇದ್ದದ್ದು ಏಷಾ ಕಥಾ ಯದಿ ಅನಭಿಪ್ರೇತ ಈ ಕಥೆ ಒಂದೊಮ್ಮೆ ಇಷ್ಟವಿಲ್ಲ ಎಂತ ಆದರೆ ಅನ್ಯಾಂ ಕಥೆಯಷ್ಯಾಮಿ ಬೇರೊಂದು ಕಥೆಯನ್ನು ನಾನು ಹೇಳುತ್ತೇನೆ ಅಂತ ವಿದೂಷಕ ರಾಜನತ್ರ ಹೇಳ್ತಾನೆ ಆವಾಗ ರಾಜ ಹೇಳ್ತಾನೆ ವಯಸ್ಸ ವಯಸ್ಸ ಅಂತಂದರೆ ಸ್ನೇಹಿತನೇ ಅಂತರ್ಥ ವಯಸ್ಸ ಸ್ನೇಹಿತನೇ ನಕಲು ನ ಅಭಿಪ್ರೇತ ಏಷಾ ಏಷಾ ಕಥಾ ಎಂಬುದಕ್ಕೆ ವಿಶೇಷಣ ಇದು ಅಜೆಕ್ಟಿವ್ ಏಷಾ ಈ ಕಥೆಯು ನಖಲು ನ ಅಭಿಪ್ರೇತ ನ ಅಭಿಪ್ರೇತ ಇಷ್ಟವಲ್ಲದ್ದು ಎಂದು ನಖಲು ಅಲ್ಲ ಅಂತ ಅರ್ಥ ಅಂದರೆ ದ್ವೌ ನಜೌ ಪ್ರಕೃತಂ ಅರ್ಥಂ ಸಾತಿಶಯಂ ಗಮಯತಃ ಎಂಬುದು ವ್ಯಾಕರಣದ ನಿಯಮ ಒಂದು ವಾಕ್ಯದಲ್ಲಿ ಎರಡು ನೆಗೆಟಿವ್ಗಳು ಬಂದರೆ ಒಂದು ಸ್ಟ್ರಾಂಗ್ ಪಾಸಿಟಿವ್ ಅಂತ ಅರ್ಥ ಅದಕ್ಕೆ ಒಂದು ವಾಕ್ಯದಲ್ಲಿ ಎರಡು ನಂಜ್ಗಳು ಬಂದರೆ ನ ಎಂಬ ನೆಗೆಟಿವ್ ಅರ್ಥದ ನ ಎನ್ನುವುದು ಬಂದರೆ ಅದು ಸಕಾರಾತ್ಮಕವಾಗಿ ಅದನ್ನು ಸ್ವೀಕರಿಸಬೇಕು ಅಂತ ಅರ್ಥ ನಕಲು ನ ಅಭಿಪ್ರೇತ ಅಂತಂದರೆ ಇದು ಇಷ್ಟವಿಲ್ಲವೆಂದಿಲ್ಲ ಅಂದರೆ ತುಂಬ ಇಷ್ಟವಾದದ್ದು ಅಂತ ಅರ್ಥ ಅದಕ್ಕೆ ಭೋಜನಾದಿಗಳಲ್ಲಿ ಪರಿವೇಶಕರು ಬಡಿಸೋರು ಬಡಿಸಲಿಕ್ಕೆ ಬಂದಾಗ ಕೆಲವರು ಹೇಳ್ತಾರೆ ಬೇಡ ಬೇಡ ಅಂತ ಬೇಡ ಅಂತ ಒಂದು ಸಲ ಹೇಳಿದರೆ ಬೇಡ ಅಂತ ಅರ್ಥ ಬೇಡ ಬೇಡ ಅಂತಂದರೆ ಬೇಡ ಎನ್ನುವುದು ಬೇಡ ಅಂದರೆ ಬೇಕು ಅಂತ ಅರ್ಥವನ್ನು ಕೊಡ್ತದೆ ಅದು ಅದರಿಂದ ಎರಡು ನೆಗೆಟಿವ್ಗಳನ್ನು ಏಕಕಾಲದಲ್ಲಿ ಬಳಸಿದರೆ ಒಂದು ಸ್ಟ್ರಾಂಗ್ ಪಾಸಿಟಿವ್ ಅಂತ ಅರ್ಥ ಅದು ನಖಲು ನ ಅಭಿಪ್ರೇತ ಏಷ ಸಂಸ್ಕೃತದಲ್ಲಿ ಇಂತಹ ವಾಕ್ಯಗಳನ್ನು ತುಂಬ ಪ್ರಯೋಗ ಮಾಡ್ತೇವೆ ನಾವು ಕಿಂತೂ ಆದರೆ ಯಾಕೆ ಇದು ಬೇಕು ಅಂತಂದರೆ ಕಿಂತೂ ಆದರೆ ಸ್ಮರಾಮ್ಯವಂತ್ಯಾಧಿಪತೆ ಸುತಾಯ ಪ್ರಸ್ಥಾನ ಕಾಲೇ ಸ್ವಜನಂ ಬಾಷ್ಪಂ ಪ್ರವೃತ್ತಿ ನಯನಾಂತಲಗ್ನಂ ಸ್ನೇಹಾನ್ಮೈವೋ ರಸಿ ಪಾತಯಂತ ಅಂತ ಒಂದು ಪದ್ಯದಲ್ಲಿ ಅವನು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ರಾಜ ಪದಚ್ಛೇದ ನೋಡೋಣ ಶ್ಲೋಕದ್ದು ಸ್ಮರಾಮಿ ಅವಂತ್ಯಾಧಿಪತೆ ಅವಂತಿ ಅಧಿಪತೆ ಅಂತ ಅವಂತಿ ಅಂತ ಪ್ರತ್ಯೇಕ ಪದ ಅಲ್ಲ ಅವಂತ್ಯಾಧಿಪತೆ ಸುತ ಪ್ರಸ್ಥಾನಕಾಲೆ ಸ್ವಜನಂ ಸ್ಮರಂತಹ ಬಾಷ್ಪಂ ಪ್ರವೃತ್ತ ನಯನಾಂತಲಗ್ ಸ್ನೇಹಾತ್ ಮಮ ಎ ಉರಸಿ ಪಾತೆಯಂತ್ಯ ಇದು ಪದಚ್ಛೇದ ನಾವು ಈ ಪದ್ಯದಲ್ಲಿರುವ ಪದಗಳನ್ನು ಅರ್ಥಕ್ಕನುಗುಣವಾಗಿ ಬೇರೆ ಬೇರೆ ಪದಗಳನ್ನು ಜೋಡಿಸಿಕೊಳ್ಬೇಕಾಗುತ್ತೆ ಅದನ್ನು ಅನ್ವಯ ಅಂತ ಕರಿತೇವೆ ನಾವು ಈ ಅನ್ವಯ ಮಾಡಿಕೊಳ್ಳಬೇಕಾದ್ರೆ ನಮಗೆ ಪದಗಳು ಯಾವುದು ಎನ್ನುವ ಅದರ ವಿಭಾಗಗಳು ಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲು ಪದವಿಭಾಗವನ್ನು ಮಾಡ್ತಾ ಇದ್ದೇವೆ ಅನ್ವಯ ಕಾಲೇ ಸ್ವಜನಂ ಸ್ಮರಂತಹ ಅವಧಿಪತೇ ಸುತ ಸ್ಮರಾಮಿ ಅಂತರ್ಥ ಎಂತಹ ಅವಂತ್ಯಾಧಿಪತಿ ಎನ್ನುವುದನ್ನು ಮುಂದೆ ಪುನಃ ವಿವರಿಸ್ ವಿವರಿಸ್ತಾನೆ ನಯನಾಂತಲಗ್ನಂ ಪಾಷ್ಪಂ ಪ್ರವೃತ್ತಂ ಸ್ನೇಹಾತ್ ಮಮ ಉರಸಿ ಪಾತಯಂತ ಎನ್ನುವುದು ಅವಂತ್ಯಾಧಿಪತೇ ಸುತಾಯ ಎನ್ನುವುದಕ್ಕೆ ವಿಶೇಷಣ ಈಗ ಅನ್ವಯಾರ್ಥವನ್ನು ಒಮ್ಮೆ ನೋಡೋಣ ಪ್ರಸ್ಥಾನ ಕಾಲೇ ಹೊರಡುವ ಕಾಲದಲ್ಲಿ ಈ ಕಥೆ ವಿವರಿಸುವಾಗ ಸ್ವಲ್ಪ ಹಿನ್ನೆಲೆಯನ್ನು ಅಪೇಕ್ಷಿಸ್ತದೆ ಉದಯನನ ಹತ್ರ ರಾಜ ವತ್ಸರಾಜನ ಹತ್ರ ಘೋಷವತಿ ಎಂಬಂತಹ ಒಂದು ವೀಣೆ ಇತ್ತು ಆ ಘೋಷವತಿ ಎಂಬಂತಹ ವೀಣೆಯನ್ನು ನುಡಿಸುವುದರಲ್ಲಿ ಇವನು ತುಂಬ ಪ್ರಸಿದ್ಧನಾದವನು ಆ ವೀಣೆಯನ್ನು ನುಡಿಸ್ತಾ ನುಡಿಸ್ತಾ ಆನೆಗಳನ್ನೆಲ್ಲ ಹಿಡಿಯುವ ಸಾಮರ್ಥ್ಯ ಆ ರಾಜನಿಗೆ ಇತ್ತು ಒಮ್ಮೆ ಶತ್ರುವಾದ ಮಹಾಸೇನಾ ರಾಜನನ್ನು ಬಂಧಿಸಿ ತನ್ನ ಸೆರೆಮನೆಯಲ್ಲಿ ಇಟ್ಟು ಅವನನ್ನು ತನ್ನ ರಾಜ್ಯದ ಒಳಗಡೆ ಇಟ್ಕೊಂಡು ಇವನ ರಾಜ್ಯದ ಮೇಲೆ ಆಕ್ರಮಣ ಮಾಡಲಿಕ್ಕೆ ನೋಡ್ತಾನೆ ಮಹಾಸೇನ ಆವಾಗ ಇದೊಂದು ಒಳ್ಳೆಯ ಅವಕಾಶ ಅಂತ ತಿಳಿದು ಆ ಮಹಾಸೇನ ತನ್ನ ಪುತ್ರಿಯಾದಂತಹ ವಾಸವದತ್ತೆಯನ್ನು ವೀಣೆ ಕಲಿಯುವುದಕ್ಕೆ ಅಂತ ಈ ವತ್ಸರಾಜನ ಹತ್ರ ಕಳಿಸ್ತಾ ಇದ್ರು ವತ್ಸರಾಜ ಒಳಗೆ ವೀಣೆಯ ಪಾಠವನ್ನು ಮಾಡ್ತಾ ಇದ್ದ ಹಾಗೆ ಮಾಡ್ತಾ ಮಾಡ್ತಾ ಅವರಿಬ್ಬರಲ್ಲಿ ಪ್ರೇಮಾಂಕುರವಾಗಿ ಒಂದು ದಿನ ಸೆರೆಮನೆಯಿಂದಲೇ ತಪ್ಪಿಸಿಕೊಂಡು ವಾಸವದತ್ತೆಯನ್ನು ಅಪಹರಿಸಿಕೊಂಡು ಬರ್ತಾನೆ ಉದಯನ ಆವತ್ತು ಬರುವ ಘಟನೆಯನ್ನು ಈಗ ನೆನಪಿಸಿಕೊಳ್ತಾನೆ ಅವನು ಅವಂತ್ಯಾಧಿಪ ಪ್ರಸ್ಥಾನ ಕಾಲೇ ಹೊರಡುವ ಕಾಲದಲ್ಲಿ ಸ್ವಜನಂ ಸ್ಮರಂತ್ಯಾಹ ತನ್ನವರನ್ನು ಸ್ಮರಿಸಿಕೊಳ್ಳುತ್ತಿರುವ ತಂದೆ ತಾಯಿ ತನ್ನ ಬಂಧು ಬಳಗ ಇವರನ್ನೆಲ್ಲ ಬಿಟ್ಟು ಬರಬೇಕಲ್ಲ ಅವರನ್ನು ನೆನಪಿಸಿಕೊಳ್ಳುತ್ತಿರುವ ಅವಂತ್ಯಾಧಿಪತೆಯ ಹೆಸತಾಯ ಅವಂತಿ ದೇಶದ ರಾಜನ ಮಗಳು ವಾಸವದತ್ತೆಯ ಅವಳನ್ನು ನೆನಪಿಸಿಕೊಳ್ಳುತ್ತೇನೆ ಅಂತರ್ಥ ಎಂತಹ ವಾಸವದತ್ತೆ ಬರುವಾಗ ಹೇಗೆ ಅವಳ ಆ ಸಂದರ್ಭದಲ್ಲಿ ಇದ್ಲು ಅಂತಂದರೆ ನಯನಾಂತ ಲಗ್ನಂ ಕಣ್ಣಂಚಿನವರೆಗೆ ಅಂಟಿಕೊಂಡ ಪ್ರವೃತ್ತಂ ಬಾಷ್ಪಂ ಬಂದಂತಹ ಕಣ್ಣೀರನ್ನು ಮಮ ಉರಸಿಯವ ನನ್ನ ಎದೆಯ ಭಾಗದಲ್ಲಿಯೇ ಪಾತಯಂತಿಯಹ ಬೀಳಿಸುತ್ತಿರುವ ಅಂದರೆ ಹೊರಡುವಾಗ ಅವಳ ಕಣ್ಣಲ್ಲಿ ನೀರು ಬಂತು ತನ್ನವರ ವಿಯೋಗದ ಕಣ್ಣೀರು ಬಂತು ಆ ಕಣ್ಣೀರನ್ನು ನನ್ನ ಎದೆಯ ಮೇಲೆ ಅವಳು ಸುರಿಸ್ತಾ ಇದ್ಲು ಅಂತಹ ವಾಸವದತ್ತೆಯ ನೆನಪಾಗತ್ತೆ ನೀನು ಉಜ್ಜಯಿನಿಯ ಕಥೆ ಅಂತ ಹೇಳಿದ ಕೂಡಲೇ ಅಂತ ಹೇಳ್ತಾನೆ ಇವಿಷ್ಟು ಇವತ್ತಿನ ಕಥಾಭಾಗ ಮುಂದಿನ ತರಗತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗೋಣ ನಮೋ ನಮಃ